ನಾವು ಈಗಾಗಲೇ ಪ್ರಿಂಟರನ್ನು ಬಳಸಿ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಒಳಗೆ ಇರುವಂತಹ ಮಾಹಿತಿಯನ್ನು ಹಾರ್ಡ್ ಕಾಪಿಯ ರೂಪದಲ್ಲಿ ಹೇಗೆ ನಾವು ಬೇರೆಯವ್ರ ಜೊತೆ ಹಂಚಿಕೆ ಮಾಡಿಕೊಳ್ಬೋದು ಅಂತೇಳಿ ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಸಿಸ್ಟಮ್ ಒಳಗೆ ಇರುವಂತಹ ಮಾಹಿತಿಯನ್ನು ಸಾಫ್ಟ್ ಕಾಪಿಯ ರೂಪದಲ್ಲೂ ಕೂಡ ನಾವು ಹಂಚಿಕೆ ಮಾಡಿಕೊಳ್ಬೋದು. ಹಾಗೆ ಸಾಫ್ಟ್ ಕಾಪಿ ರೂಪದಲ್ಲಿ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ನಮಗೆ ಮೂರು ಅಂಶಗಳು ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲಿ ಒಂದು ಡಿ ವಿ ಡಿ ಬೇಕಾಗುತ್ತೆ. ನಾವು ಡಿ ವಿ ಡಿಯನ್ನು ಬಳಸಿ ನಮ್ಮ ಸಿಸ್ಟಮ್ ಒಳಗಿರುವಂಥ ಮಾಹಿತಿಯನ್ನು ಅದಕ್ಕೆ ಬರಿತೀವಿ. ಹಾಗೆ ನಾನು ಬರೀಲಿಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗುತ್ತೆ. ಉಬುಂಟು 16.04 ಏನಿದೆ, 16.16.04, ಇದರಲ್ಲಿ ನಾವು K3B ಎನ್ನುವಂಥ ಒಂದು ರೈಟಿಂಗ್ ಸಾಫ್ಟ್ವೇರನ್ನು ನಾವಿಲ್ಲಿ ಬಳಸ್ತೀವಿ. ಹಾಗೆಯೇ ರೈಟ್ ಮಾಡಲಿಕ್ಕೆ ಈ ಸಾಫ್ಟ್ವೇರನ್ನು ಬಳಸಿ, ಡಿ ವಿ ಡಿಯನ್ನು ಬಳಸಿ ಮಾಹಿತಿಯನ್ನು ರೈಟ್ ಮಾಡಲಿಕ್ಕೆ ನಮಗೆ ಒಂದು ರೈಟರ್ ಬೇಕಾಗುತ್ತೆ, ಡಿ ವಿ ಡಿ ರೈಟರು. ಸಾಮಾನ್ಯವಾಗಿ ನಮ್ಮ ಸಿ ಪಿ ಯು ಒಳಗೆ ಆ ಥರದ ಒಂದು ರೈಟರ್ ಇರುತ್ತೆ. ಆ ರೈಟರನ್ನು ಬಳಸಿ ನಾವು ಸಾಫ್ಟ್ ಕಾಪಿಯನ್ನು ತಯಾರು ಮಾಡ್ತೀವಿ. ಈಗ ನಮ್ಮ ಸಿಸ್ಟಮ್ ಒಳಗೆ ಅದನ್ನು K3B ಲಾಂಚ್ ಮಾಡಿ ಒಂದು ಡಿ ವಿ ಡಿಯನ್ನು ರೈಟ್ ಮಾಡಿ ಸಾಫ್ಟ್ ಕಾಪಿಯನ್ನು ಹೇಗೆ ಅದರಲ್ಲಿ ಬರಿಬೇಕು ಅನ್ನೋದನ್ನು ಈ ಅವಧಿನಲ್ಲಿ ನಾವು ತಿಳ್ಕೊಳ್ತೀವಿ. ಈಗ ಮೊದಲು ಮೆನು, ಸ್ಟಾರ್ಟ್ ಮೆನುಗೆ ಕ್ಲಿಕ್ ಮಾಡಿದರೆ ನಮಗೆ ಅಪ್ಲಿಕೇಶನ್ನು ಲಾಂಚ್ ಆಗುತ್ತೆ. ಅದರಲ್ಲಿ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಅಪ್ಲಿಕೇಶನ್ನು K3B. ನಾನೀಗ K3B ಅಂತೇಳಿ ಟೈಪ್ ಮಾಡ್ತೀನಿ. ಓಕೆ, ಈಗ K3B ಎನ್ನುವಂಥ ಒಂದು ಅಪ್ಲಿಕೇಶನ್ನು ಶೋ ಅಪ್ ಆಗ್ತಿದೆ. ಈಗ ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಲಾಂಚ್ ಆಗ್ತಿದೆ K3B. ಓಕೆ, K3B ಲಾಂಚ್ ಆದಾಗ ಅನೇಕ ವಿಷಯಗಳನ್ನ ಅದು ಹೇಳುತ್ತೆ. K3B ವಿಶೇಷತೆಗಳೇನು ಅಂತೇಳಿ ಹೇಳುತ್ತೆ. ಬೇಕಿದ್ರೆ ನಾವು ಅದನ್ನು ಇನ್ಸ್ಟ್ರಕ್ಷನ್ಸ್ನ ಇನ್ಫಾರ್ಮೇಶನ್ಗಳನ್ನು ಓದ್ಕೊಳ್ಬೋದು, ಬೇಡ ಅಂದರೆ ಅದನ್ನು ಕ್ಲೋಸ್ ಮಾಡ್ಬೋದು. ಓಕೆ, ಈಗ K3B ಲಾಂಚ್ ಆಗಿದೆ. ಮತ್ತು ಅದರ ಮೇಲೆ ಬೇರೆ ಬೇರೆ ನಾವೇನು ಮಾಡಬಹುದು K3B ಬಳಸಿ ಅನ್ನುವಂಥ ವಿಷಯಗಳನ್ನ ಅಲ್ಲಿ ನಾವು ಓದ್ಬೋದು. ನಾವೀಗ ಇದರ ಸ್ವಲ್ಪ ಫೈಲಿಂದ ಕೆಳಗೆ ಬಂದರೆ ಅಲ್ಲಿ ಒಂದು ಮಾಹಿತಿ ಇದೆ, ನ್ಯೂ ಪ್ರಾಜೆಕ್ಟ್ ಅಂತೇಳಿ. ನಾನೀಗ ನ್ಯೂ ಡೇಟಾ, ಅದರಲ್ಲಿ ನ್ಯೂ ಡೇಟಾ ಪ್ರಾಜೆಕ್ಟನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇದರಲ್ಲಿ ನಾವು ಯಾವುದನ್ನು ರೈಟ್ ಮಾಡಬೇಕು ಅದನ್ನು ನಾವು ಕಂಪ್ಯೂಟರಿಂದ ತಗೊಂಡು ರೈಟ್ ಮಾಡ್ತೀವಿ. ನಾನೀಗ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹಾಗೆಯೇ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರಲ್ಲಿ ಬ್ರೈನ್ ಇಮೇಜ್ ಇದೆ, ಅದನ್ನು ನಾನು ರೈಟ್ ಮಾಡಬೇಕು ಡಿ ವಿ ಡಿಗೆ. ಈಗ ನಾನು ಅದಕ್ಕೆ ಬ್ರೈನ್ ಇಮೇಜ್ ಮೇಲೆ ಎರಡು ರೀತಿಯಲ್ಲಿ ನಾನು ಅದನ್ನು ರೈಟಿಂಗ್ ಟೇಬಲ್ಗೆ ತರ್ಬೋದು. ಒಂದು, ಈ ಬ್ರೈನ್ ಇಮೇಜ್ ಅನ್ನುವಂಥ ಫೈಲ್ ಏನಿದೆ ಆ ಫೈಲ್ನ ಮೇಲೆ ಡಬಲ್ ಕ್ಲಿಕ್ ಮಾಡ್ಬೋದು, ಅಥವಾ ಅದನ್ನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ನಾನೀಗ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನೇನಿಲ್ಲಿ ಡಬಲ್ ಕ್ಲಿಕ್ ಮಾಡಿದ್ನೋ ಅದು ಇಲ್ಲಿ ಬಂದಿದೆ ಈಗ. ಹಾಗೆಯೇ ನಮಗೆ ಬೇರೆದು ಫೈಲ್ಗಳು ಇನ್ನೂ ಅದಕ್ಕೆ ಸೇರಿಸ್ಬೇಕು, ಬರಿಬೇಕು ಅಂತ ಇದ್ದರೆ ಆಗ ನಾವು ನಮ್ಮ ಮತ್ತೆ ಅದನ್ನು ಕಾಲ್ತೀವಿ. ಈಗ ನಾನು ಇನ್ನೊಂದು ಫೈಲನ್ನು ಓಪನ್ ಮಾಡಿದ್ದೀನಿ ನನ್ನ ಕಂಪ್ಯೂಟರ್ ಒಳಗೆ. ಅದರಲ್ಲಿ ಅನೇಕ ರೀತಿಯ ಫೈಲ್ಗಳಿಲ್ಲಿ ಓಪನ್ ಆಗಿದೆ. ಅದರಲ್ಲಿ ನಾನು ಈ ಫೈಲ್ ಬೇಕು, ನನಗೆ ಇದೊಂದು ಫೈಲ್ ಬೇಕು ಅಂತಾದರೆ ಕಂಟ್ರೋಲ್ ಕೀಯನ್ನು ಹಿಡಿದು ಆ ಫೈಲ್ಗಳ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಾವು ಯಾವುದನ್ನು ರೈಟ್ ಮಾಡಬೇಕು ಅದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಈಗ ಸೆಲೆಕ್ಟ್ ಆಗಿರುವ ಫೈಲ್ಗಳು ನಾವು ಮೊದಲು ಡಬಲ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಅದನ್ನು ರೈಟ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಕಲ್ತಿದ್ವಿ. ಈಗ ಡ್ರ್ಯಾಗ್ ಮಾಡ್ತೀನಿ ನಾನು ಅದನ್ನು ಮೌಸಲ್ಲಿ ಲೆಫ್ಟ್ ಕೀಯನ್ನು ಪ್ರೆಸ್ ಮಾಡಿಟ್ಕೊಂಡು ನಾನೀಗ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನನಗೆ ಇಲ್ಲಿ ಬಂದಿದೆ
ಬ್ರೈನ್ ಇಮೇಜ್ ಬಂದಿದೆ, ಮತ್ತು ಬೇರೆ ಬೇರೆ ಮೂರು ಫೈಲ್ಗಳನ್ನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದು ಮೂರು ಕೂಡ ಇಲ್ಲಿ ಬಂದೆವು. ಈಗ ನಾವಿದನ್ನು ಬರ್ನ್ ಮಾಡೋ ಪ್ರಾಸೆಸನ್ನು ಶುರು ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಬರ್ನ್ ಅಂತ ಹೇಳಿದೆ, ಬರ್ನ್ ಅನ್ನುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಬರ್ನ್ ಆಗಲಿಕ್ಕೆ ಸರಿಯಿದೆ. ಡಿ ವಿ ಡಿ ಇದೆ, ಅದನ್ನು ತೋರಿಸ್ತಿದೆ. ಬರ್ನ್ ಅನ್ನುವಂಥ ಕಡೆ ಕ್ಲಿಕ್ ಮಾಡಿದ್ದೀನಿ. ಈಗ ನಮ್ಮ ಡಿ ವಿ ಡಿ ಬರ್ನ್ ಆಗ್ತಿದೆ. ಆದರೆ ನಾವೇನು ಮಾಹಿತಿಯನ್ನು ರೈಟ್ ಮಾಡಬೇಕಿತ್ತು, ಬರೀಬೇಕಿತ್ತು, ಅದನ್ನು ಈಗ ಅದು ಬರೀತಿದೆ. ಓಕೆ, ಇದು ಸ್ವಲ್ಪ ಕಾಲ ತಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಡಿ ವಿ ಡಿ ನಮ್ಮ ಏನು ಮಾಹಿತಿಯನ್ನು ಹಾಕಿದ್ರು ಆ ಮಾಹಿತಿಯನ್ನು ರೈಟ್ ಮಾಡುತ್ತೆ. ಓಕೆ, ಈಗ ರೈಟ್ ಆಗಿದೆ. ರೈಟ್ ಆಗಿರುತ್ತೆ ನೋಡಿ, 100% ರೈಟ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ. ಎರಡನೇದು ಸೂಚನೆ ಏನಂದರೆ, ಒಂದ್ಸಾರಿ ರೈಟಿಂಗ್ ಪ್ರಾಸೆಸ್ ಮುಗಿದ ಮೇಲೆ ಅದನ್ನು ವೆರಿಫೈ ಮಾಡಿದ್ಮೇಲೆ ಡ್ರೈವು ಹಾಕಿರುವಂಥ ಡಿ ವಿ ಡಿ ಅಥವಾ ಸಿ ಡಿಯನ್ನು ತಾನೇ ಎಜೆಕ್ಟ್ ಮಾಡುತ್ತೆ. ಈಗ ಡಿ ವಿ ಡಿ ಬರ್ನ್ ಆಗಿದೆ. ಬರ್ನ್ ಆಗಿರುವಂಥ ಡಿ ವಿ ಡಿನಲ್ಲಿ ನಾವು ಬರೆದಿರೋದು ಇದೆಯಾ ಇಲ್ವಾ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ಓಕೆ, ಅದನ್ನು ಕ್ಲೋಸ್ ಮಾಡ್ತೀನಿ. ಈಗ ಡಿ ವಿ ಡಿ ಡ್ರೈವ್ ಏನಿದೆ ಡ್ರೈವನ್ನು ಓಪನ್ ಮಾಡ್ತೀನಿ. ಮೈ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿದರೆ ಡಿ ವಿ ಡಿ ರೀರೈಟಬಲ್ ಇದೆ ನಮಗೆ ಇಲ್ಲಿ. ಇದು ಖಾಲಿ ಇದ್ದಾಗ ಎಮ್ ಟಿ ಡಿ ವಿ ಡಿ ಅಂತೇಳಿ ತೋರಿಸುತ್ತೆ ಐಕಾನ್. ಆದರೆ ಇಲ್ಲಿ ನಾವು ಬರೆದಿದ್ಮೇಲೆ ನೋಡಿ, ನಾವೇನು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀವೋ ಬ್ರೈನ್ ಇಮೇಜ್ ಅಂತ ಅದನ್ನು ಡಿಸ್ಪ್ಲೇ ಮಾಡ್ತಿದೆ. ಅಂದರೆ ಅರ್ಥ ನಮ್ಮ ಮಾಹಿತಿ ಸಿ ಡಿ ಒಳಗಿದೆ ಅಥವಾ ಡಿ ವಿ ಡಿ ಒಳಗಿದೆ ಅನ್ನೋದನ್ನು ಅದೇ ತೋರಿಸುತ್ತೆ. ಈಗ ಅದರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನಾವು ತಗೊಂಡಿದ್ದಂಥ ನಾಲ್ಕು ಫೈಲ್ಗಳು ಮತ್ತು ಇಮೇಜ್ ಅನ್ನುವಂಥ ಒಂದು ಫೋಲ್ಡರ್ ಅಂತ ಬಂದಿದ್ವಿ, ಆ ಫೋಲ್ಡರ್ ಅಷ್ಟು ಕೂಡ ಡಿಸ್ಪ್ಲೇ ಆಗಿದೆ. ಅದರಲ್ಲಿ ಒಂದು ವಿಡಿಯೋ ಇದೆ, ಒಂದು ಕ್ಯಾಲ್ಕ್ ಶೀಟ್ ಇದೆ, ಮತ್ತು ಒಂದು ಓ ಡಿ ಟಿ ಫೈಲ್ ಇದೆ, ಮತ್ತು ಒಂದು ಇಮೇಜ್ ಇದೆ. ಇದಿಷ್ಟು ಕೂಡ ನಾವೇನು ಹಾಕಿದ್ವೋ ಫೈಲ್ಗಳು ಅಷ್ಟನ್ನು ಕೂಡ ಈಗ ನಮ್ಮ ಡಿ ವಿ ಡಿ ರೈಟ್ ಮಾಡಿದೆ. ಹಾಗಾಗಿ ನಾವು ಕರೆಕ್ಟಾಗಿ ಡಿ ವಿ ಡಿಯನ್ನು ರೈಟ್ ಮಾಡಿದ್ದೀವಿ ಅಂತ ಅರ್ಥ.